ಹಲೋ ಬಸ್ಸು, ನನ್ನ ಹೆಸರು ಬಸ್ಸು. ನಿಮ್ಗೋಸ್ಕರ ತಗೊಂಬಂದಿದ್ದೀನಿ ಮತ್ತೊಂದು ವಿಡಿಯೋಸು. ಸೊ ಗೈಸ್, ಪ್ರೀವಿಯಲ್ಲಿ ಏನು ವಿಡಿಯೋ ನೋಡಿದ್ರಲ್ವಾ, ಸೇಮ್ ಅದೇ ರೀತಿನೇ ನಾನು ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಆ ಥರ ಒಂದು ವಿಡಿಯೋಸ್ನ ಯಾವ ರೀತಿ ಕ್ರಿಯೇಟ್ ಮಾಡ್ತೀನಿ ನಾನು ಅಂತ ನಿಮಗೆ ಪ್ರತಿಯೊಂದು ಕೂಡ ನೀಟ್ ಆ್ಯಂಡ್ ನೀಟಾಗಿ ಹೇಳ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಮೊದಲೇದಾಗಿ ನೀವು ಯಾವುದಾದ್ರೂ ಒಂದು ಕನ್ನಡ ಫಾಂಟನ್ನು ಮೊದಲು ಇಂಪೋರ್ಟ್ ಮಾಡ್ಕೊಂಡಿರಿ ನಿಮ್ಮ ಅಲೆಕ್ಟ್ ಮೋಷನಲ್ಲಿ. ಸೊ ನನ್ನ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಿಮ್ಗೆ ಹಂಡ್ರೆಡ್ ಕನ್ನಡ ಫಾಂಟನ್ನು ಕೊಟ್ಟಿರ್ತೀನಿ. ಸೊ ಇಂಪೋರ್ಟ್ ಮಾಡ್ಕೊಳ್ಳೋದಾದರೆ ಇಂಪೋರ್ಟ್ ಮಾಡ್ಕೊಳ್ರಿ. ಅದಾಗಲಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ನಿಮ್ಗೆ ಸುಮಾರು ಕನ್ನಡ ಫಾಂಟ್ ಸಿಗುತ್ತೆ, ಅದನ್ನು ಇಂಪೋರ್ಟ್ ಮಾಡ್ಕೊಂಡಿರಿ. ಓಕೆ, ಸೊ ಬನ್ನಿ ವಿಡಿಯೋನ ಶುರು ಮಾಡ್ತೀನಿ. ಸೊ ಗೈಸ್, ಮೊದಲೇದಾಗಿ ನೀವು ತಿಳ್ಕೊಳ್ಳಿ ಯಾರ ಒಂದು ಲಿರಿಕ್ಸ್ನ ಬರೀತಾ ಇರ್ತಾರೆ, ಯಾವ ಲಿರಿಕ್ಸ್ನ ಬರೀಬೇಕು ಅಂದ್ಕೊಂಡಿರ್ತೀರಾ. ಡೈರೆಕ್ಟಾಗಿ ಗೂಗಲ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ನಿಮಗೆ ಸಂಕಿ ಆಸ್ಕಿ ಅಂತ ಒಂದು ವೆಬ್ಸೈಟ್ ಇರುತ್ತೆ, ಅದನ್ನು ಸರ್ಚ್ ಮಾಡಿಕೊಂಡು ಡನ್ ಕೊಡಿ. ಡನ್ ಕೊಟ್ಟಾದ್ಮೇಲೆ ಇಲ್ಲಿ ಸೆಕೆಂಡ್ ಆಪ್ಷನ್ ಕಾಣಿಸ್ತಾ ಇರುತ್ತೆ ನಿಮಗೆ, ಸಂಕಿ ಮತ್ತು ಯೂನಿಕೋಡ್ಗಳ ಕನ್ನಡ ಸಂಕ ಅಂತೇಳಿ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಮೇಲೆ ನಿಮಗೆ ಒಂದು ಪೇಜ್ ಈ ಥರ ಕಾಣಿಸ್ತಾ ಇರುತ್ತೆ. ಇಲ್ಲಿ ಏನು ಅಂದರೆ ಏನು ಚೇಂಜ್ ಮಾಡಿಬಿಡಿ, ಇಲ್ಲಿ ಯೂನಿಟ್ ಕೋಡ್ ಟು SISELL ಅಂತ ಕಾಣಿಸಿರುತ್ತೆ, ಅದನ್ನು ಓಕೆ ಮಾಡ್ಕೊಳ್ಳಿ, ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಸೊ ನೀವು ಇಲ್ಲಿ ಲೆಫ್ಟ್ ಸೈಡ್ ಬಾಕ್ಸಲ್ಲಿ ಜಸ್ಟು ನೀವು ಯಾವ ಒಂದು ವರ್ಡನ್ನು ಅಂದರೆ ಯಾವ ಒಂದು ಲೈನ್ನ ಬರಿಬೇಕು ಅಂದ್ಕೊಂಡಿರ್ತೀರಲ್ವ, ಜಸ್ಟ್ ಆ ಲೈನನ್ನು ನೀವು ಬರ್ಕೊಳ್ರಿ ಇಲ್ಲಿ. ಸೊ ನಾನು ಆ ಒಂದು ಲೈನನ್ನು ಬರ್ಕೊಳ್ತೀನಿ. ಓಕೆ, ಈಗ ನಾನು ವಾಯ್ಸ್ ರೆಕಾರ್ಡಿಂಗ್ನ ಮಾಡಿ ವಾಯ್ಸ್ ರೆಕಾರ್ಡಿಂಗೆ ಕೊಡ್ತೀನಿ. ಓಕೆ, ಕನ್ನಡ ಸೆಲೆಕ್ಟ್ ಮಾಡಿಕೊಂಡೆ. ನೀನೇ ನನ್ನ ಬದುಕಿನಲ್ಲಿ ಬಂದ ರಾಣಿ. ಸೊ ಈ ಥರ ನಾನು ಒಂದು ಲೈನ್ನ ಬರ್ಕೊಂಡೆ, ಇದು ಎಕ್ಸಾಂಪಲ್. ಓಕೆ, ಈಗ ಒಂದು ಲೈನ್ನ ಬರ್ಕೊಂಡೆ, ಇಲ್ಲಿ ಪಕ್ಕದಲ್ಲೇ ನಮಗೆ ಕೀಬೋರ್ಡಾಗಿ ಕನ್ವರ್ಟ್ ಆಯಿತು. ಓಕೆ, ಕನ್ವರ್ಟ್ ಆಗಿರೋ ಕೀಬೋರ್ಡ್ನ ಫಸ್ಟ್ ಏನು ಮಾಡ್ತೀರಾ ಅಂತಂದರೆ ಕಾಪಿ ಮಾಡ್ಕೊಳ್ರಿ. ಓಕೆ, ಈ ಥರ ಫಸ್ಟು ಕಾಪಿ ಮಾಡ್ಕೊಳ್ರಿ. ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ಈ ಥರ ಬ್ಯಾಗ್ ಬಂದುಬಿಡಿ. ಓಕೆ, ಬ್ಯಾಗ್ ಬಂದಾದಮೇಲೆ ಸೊ ಅಲೆಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಾನು ಆ ವೀಡಿಯೋಸ್ಗೆ ಅಥವಾ ಇಮೇಜ್ಗೆ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಬ್ಲಿಂಕ್ ಆಗ್ತಾ ಇರೋ ರೀತಿ, ಬ್ಲ್ಯಾಕಲ್ಲಿ ಇರೋ ರೀತಿ ನೋಡ್ತಾ ಇದ್ದೀರಲ್ವ, ಆ ರೀತಿ ನಾನು ಕೊಟ್ಟಿರ್ತೀನಿ, ಅದನ್ನು ಇಂಪೋರ್ಟ್ ಮಾಡ್ಕೊಂಡಿರಿ. ಓಕೆ, ಸೊ ಇಂಪೋರ್ಟ್ ಮಾಡ್ಕೊಂಡಾದಮೇಲೆ ಡೈರೆಕ್ಟಾಗಿ ನಾನು ಮಾಡ್ತಿರುವಂಥ ವೀಡಿಯೋನ ನಾನು ಓಪನ್ ಮಾಡ್ಕೊಳ್ತೀನಿ. ಅಂದರೆ 9:16 ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಟು, ಸೊ ಇಲ್ಲಿ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಇರೋ ಇಮೇಜಸ್ಗಳನ್ನು ಸೊ ಪಿಂಟ್ರೆಸ್ಟ್ ಆ್ಯಪಿಂದ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸುಮಾರು ಕಪಲ್ಸ್ ವೀಡಿಯೋಗಳು ಬರ್ತಾ ಇರುತ್ತವೆ ಸ್ಕ್ರೋಲ್ ಡೌನ್ ಮಾಡಿದಾಗ, ಆ ಥರ ಒಂದು ವೀಡಿಯೋ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇಲ್ಲ ಸಿಂಪಲ್ ಆಗಿರುವಂಥ ಯಾವುದಾದ್ರೂ ಒಂದು ಇಮೇಜನ್ನು ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾನು ಇಮೇಜನ್ನ ಯೂಸ್ ಮಾಡಿ ತೋರಿಸ್ತೀನಿ ಕೂಡ. ಸೊ ಇದೊಂದು ಇಮೇಜ್ ಇದೆ, ಓಕೆ, ನಾನು ಚೆನ್ನಾಗಿದೆ. ಸೊ ಇದು ಫಿಲ್ ಕಂಪೋಸಿಷನ್ ಕೊಟ್ಟು ಫಿಲ್ ಆಗಿದೆ ಆಲ್ರೆಡಿ. ಸೊ ಈ ಆಲ್ಮೋಸ್ಟ್ ಆಗಿ ಒಂದು 9 ಸೆಕೆಂಡ್ ಅಥವಾ 10 ಸೆಕೆಂಡ್ ಅಷ್ಟೇ ಒಳಗಡೆನೇ ಇರಲಿ. ಸೊ ನಿಮ್ಮ ಮ್ಯೂಸಿಕ್ ಜಾಸ್ತಿ ಇತ್ತಂದರೆ ಕೂಡ ಜಾಸ್ತಿ ಕೂಡ ನಾನು ಯೂಸ್ ಮಾಡ್ಬೋದು. ನಾನು ಮ್ಯೂಸಿಕ್ನ ಕೂಡ ಸಿಂಪಲಾಗಿ ಅಂದರೆ ಸಿಂಪಲಾಗಿ ಯೂಸ್ ಮಾಡ್ತೀನಿ, ಅದನ್ನು ಕೂಡ ತಿಳಿಸ್ಕೊಡ್ತೀನಿ ನಾನು ಮ್ಯೂಸಿಕ್ನ ಯಾವ ರೀತಿ ತೊಗೊಳ್ತೀನಿ, ಎಲ್ಲಿ ತೊಗೊಳ್ತೀನಿ ಅಂತೇಳಿ. ಸೊ ಈಗ 10 ಸೆಕೆಂಡ್ಸ್ ಆಯಿತು, ಈಗ ಡೈರೆಕ್ಟಾಗಿ ಏನು ಮಾಡ್ತೀನಿ, ನಾನು ಬ್ಯಾಕ್ ಹೋಗ್ತೀನಿ. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನಿಮಗೆ ಪ್ರೀಸೆಟ್ನ ಕೊಟ್ಟಿರ್ತೀನಿ. ಸೊ ಆ ಇಮೇಜ್ಗೆ ಹಾಕೋದು. ಸೊ ಡೈರೆಕ್ಟಾಗಿ ಆ ಇಮೇಜನ್ನು ನಾನು ಈ ಥರ ಕಾಪಿ ಮಾಡ್ಕೊಳ್ತೀನಿ, ಅಂದರೆ ಆ ಎಫರ್ಟ್ನ ಕಾಪಿ ಮಾಡಿಕೊಂಡು ಬ್ಯಾಕ್ ಬಂದು ಸೊ ಮಾಡ್ತಿರುವಂಥ ವೀಡಿಯೋಕ್ಕೆ ಪೇಸ್ಟ್ ಮಾಡ್ತೀನಿ ಆ ಇಮೇಜ್ಗೆ. ಸೊ ನೋಡೋದಕ್ಕೆ ನಿಮಗೆ ಈ ರೀತಿ ಒಂದು ಬ್ಲಿಂಕ್ ಆಗೋ ರೀತಿ ಚೆನ್ನಾಗಿ ಕಾಣಿಸ್ತಿರುತ್ತೆ. ಓಕೆನಾ, ನಿಮಗಿನ್ನೂ ಅದು ಜಾಸ್ತಿ ಆಗ್ತಿದೆಯಪ್ಪ ಅಂದರೆ ನಿಮ್ಮ ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿಯಲ್ಲಿ ಕಮ್ಮಿ ಇಟ್ಕೋಬೋದು, ಯಾಕಂದರೆ ನಾವು ಬರೀತಿರುವಂಥ ಅಕ್ಷರಗಳು ನೋಡೋರಿಗೆ ತುಂಬ ಅಟ್ರ್ಯಾಕ್ಟಿವಾಗಿ ಕಾಣಿಸ್ಬೇಕು. ಈ ಥರ ಬರ್ಕೊಂಡ್ವಿ. ಸೊ ಆಲ್ರೆಡಿ ನೀವು ಕಾಪಿ ಮಾಡ್ಕೊಂಡಿರ್ತೀರಲ್ವ, ಡೈರೆಕ್ಟಾಗಿ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ಟೆಸ್ಟ್ಗೆ ಹೋಗಿ ನೀವು ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದಾಗ ನಿಮ್ಗೆ ಈ ರೀತಿ ಕಾಣಿಸ್ತಿರುತ್ತೆ. ನಾನು ಜಾಸ್ತಿ ಅಂದರೆ ವೈಟ್ ಮತ್ತು ಎಲ್ಲೋನ ಜಾಸ್ತಿ ಯೂಸ್ ಮಾಡ್ತೀನಿ. ಸೊ ಫಸ್ಟು ನಾನು ವೈಟನ್ನು ಸೆಲೆಕ್ಟ್ ಮಾಡಿಕೊಂಡು ರೋಬೋಟ್ ರೆಗ್ಯುಲರಲ್ಲಿ ಕನ್ನಡ ಫಾಂಟನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಓಕೆನಾ, ನಾನು ಕನ್ನಡ ಫಾಂಟಲ್ಲಿ ಜಾಸ್ತಿ ಸೆಲೆಕ್ಟ್ ಯೂಸ್ ಮಾಡೋದಂದರೆ ನುಡಿ 25E ಅಂತೇಳಿ ಬರುತ್ತೆ, ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೊ ನಾನು ನೋಡಿ ತುಂಬಾ ಇನ್ಸರ್ ಮಾಡಿದ್ದೀನಿ ಆಲ್ರೆಡಿ. ಸೊ ಅದಕ್ಕೋಸ್ಕರ ನಾನು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಐ ಥಿಂಕ್ ಇದೆ ಬೆಸ್ಟ್ ಈಗ ಈ ಟೈಮಲ್ಲಿ ಇದೆ. ಓಕೆನಾ, ಇದನ್ನು ನಾನು ಯೂಸ್ ಮಾಡ್ತೀನಿ. ಈಗ ಬರ್ಕೊಂಡೆ, ಈಗ ಒಂದು ಲೈನ್ ಆಯಿತು. ನೆಕ್ಸ್ಟ್ ಲೈನ್ ಏನಾದರೂ ಇರುತ್ತಂದ್ರೂ ಕೂಡ ನೀವು ಸೇಮ್ ಅದೇ ಥರನೇ ಬಂದು ಕಾಪಿ ಮಾಡಿಕೊಂಡು, ಸೊ ನಾನು ಇದನ್ನೇ ಕೂಡ ಬರೋದು ತೋರಿಸ್ತೀನಿ. ಈಗ ಇನ್ನೊಂದು ಲೈನ್ ಬರೋದು ತೋರಿಸ್ತೀನಿ. ಓಕೆನಾ, ಅದನ್ನೇ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿ ಇಲ್ಲಿ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಯೆಲ್ಲೋ ಕಲರ್ನ ಕೊಟ್ಟು, ಸೊ ಇದನ್ನು ಕೂಡ ಈ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಕೈಯಿಂದನೇ ಈ ರೋಬೋಟ್ ರೆಗ್ಯುಲರಲ್ಲಿ ಫಾಂಟನ್ನು ಚೂಸ್ ಮಾಡಿಕೊಂಡು ಡನ್ ಕೊಡ್ತೀನಿ. ಸೊ ನೋಡೋದಕ್ಕೆ ನಿಮಗೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಓಕೆ, ಕಾಣಿಸಿದಾಗ ನೆಕ್ಸ್ಟು ನೀವು ಮತ್ತೆ ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ಟೆಸ್ಟ್ಗೆ ಹೋಗಿ ಸೊ ಯಾವುದಾದ್ರೂ ಒಂದು PNGನ ಸೆಲೆಕ್ಟ್ ಮಾಡ್ಕೋಬೋದು. ಓಕೆನಾ, ಸೊ PNGನ ಸೆಲೆಕ್ಟ್ ಮಾಡ್ಕೊಳ್ರಿ, ಯಾವ್ದು ನಿಮಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು. ಓಕೆ, ನನಗೆ ಈ 3 ಚೆನ್ನಾಗಿದೆ. ಸೊ ಇದು ಯಾಕಂದರೆ ಸ್ಯಾಡ್ ಲೈನ್ ಇದೆ ಅಲ್ವ, ಅದಕ್ಕೋಸ್ಕರ ಸ್ಯಾಡ್ ಥರ ಹಾಕಿದ್ದೀನಿ. ಸೊ ಕಲರ್ ಆ್ಯಂಡ್ ಫಿಲ್ಗೆ ಹೋಗಿ ಇಲ್ಲಿ ನಿಮಗೆ ಒಂದು ಕಲರ್ ಫಿಲ್ ಕಾಣಿಸ್ತಾ ಇರುತ್ತೆ ಸೆಕೆಂಡ್ ಆಪ್ಷನ್, ಇದನ್ನು ನಿಮಗೆ ಫುಲ್ ಎರರ್ ಮಾಡ್ಕೊಳ್ರಿ, ಈ ಥರ ಡನ್ ಕೊಡಿ.
ಸೊ ಡನ್ ಕೊಟ್ಟರೆ ನಿಮಗೆ ಪಿ ಎನ್ ಜಿ ಔಟ್ಪುಟ್ ಆಗೇ ಸಿಗುತ್ತೆ. ಓಕೆ, ಈ ಥರ ಬರ್ಕೊಂಡು ಸೊ ಇದನ್ನು ಕೂಡ ಎಲ್ಲಿ ಗಂಟ ಅದು ಬ್ಯಾಕ್ ಗ್ರೌಂಡ್ ಇಮೇಜ್ ಇರುತ್ತಲ್ಲೋ ಅಲ್ಲಿ ಗಂಟ ಎಲ್ಲವನ್ನು ತಗೊಂಡೋಗಿ ಈ ಥರ. ಓಕೆನಾ, ಈ ಥರ ತಗೊಂಡೋಗಿ ಸೊ ನಾನು ಫಾಂಟ್ಗೆ ಈಗ ಅಂದರೆ ಕನ್ನಡ ಫಾಂಟ್ಗಳಿಗೆ ನಾನು ಇನ್ನೊಂದು ಎಫರ್ಟ್ನ ಹಾಕಿರ್ತೀನಿ, ಎಡ್ಜ್ ಗ್ಲೋ ಅಂತೇಳಿ. ಸೊ ಸ್ವಲ್ಪ ಶೈನ್ ಆಗೋ ರೀತಿ, ಓಕೆನಾ, ಎಡ್ಜ್ ಗ್ಲೋ ಅಂತೇಳಿ ಸರ್ಚ್ ಬರಲ್ಲಿ ಹೋಗಿ ನಾನು ಸರ್ಚ್ ಮಾಡ್ಕೊಳ್ತೇನೆ ಎಡ್ಜ್ ಗ್ಲೋ ಅಂತೇಳಿ. ಓ, ಎಡ್ಜ್ ಇಲ್ಲಿ ಫಸ್ಟ್ ಸೆಕೆಂಡ್ ಆಪ್ಷನ್ ಕಾಣಿಸ್ತಿದ್ರು, ಎಡ್ಜ್ ಗ್ಲೋ ಅಂತೇಳಿ ಸರ್ಚ್ ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಡ್ತೀನಿ. ಸೊ ಇಲ್ಲಿ ಕಲರ್ ಯಾವುದಾಗಿರುತ್ತಲ್ವಾ, ಸೊ ಎಲ್ಲ ಹಾಕಿದ್ದೀನಿ, ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೇಮ್ ಇದೇ ರೀತಿ ಇದನ್ನು ನಾನು ಈ ಥರ ಕಾಪಿ ಮಾಡ್ಕೊಳ್ತೀನಿ. ಕಾಪಿ ಮಾಡಿಕೊಂಡು ಟೆಕ್ಸ್ಟ್ ಟೆಕ್ಸ್ಟಿಗೆ ಹೋಗಿ ಪೇಸ್ಟ್ ಮಾಡ್ತೀನಿ. ಸೊ ಅದು ಕಲರ್ನ ಹೋಗಿ ವೈಟ್ ಮಾಡ್ಕೊಳ್ತೀನಿ. ಇಷ್ಟೇ ಗೈಸ್ ನಾನು ಯೂಸ್ ಮಾಡೋದು. ಸೊ ನಮಗೆ ಈಗ 90% ವೀಡಿಯೋ ರೆಡಿ ಆಯಿತು. ಓಕೆನಾ, ಸೊ 90% ವೀಡಿಯೋ ರೆಡಿ ಆದಮೇಲೆ ಡೈರೆಕ್ಟಾಗಿ ನಾನು ಈ ಒಂದು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ತೀನಿ. ಓಕೆ, ಎಕ್ಸ್ಪೋರ್ಟ್ ಮಾಡ್ಕೊಂಡು ಆದಮೇಲೆ ಡೈರೆಕ್ಟಾಗಿ ನಾನು ಸೀದಾ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ತೀನಿ. ಸೊ ಓಪನ್ ಮಾಡ್ಕೊಂಡಾಗ ಗಾಯ್ಸ್ ನಿಮಗೆ ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ, ಸುಮಾರು ಅಂದರೆ ನಿಮಗೆ ಸುಮಾರು ಈ ಥರ ಸ್ಕ್ರೋಲ್ ಡೌನ್ ಆಗ್ತಾ ಇದ್ದರೆ ಬ್ಯಾಕ್ಗ್ರೌಂಡಲ್ಲಿರೋ ಯಾವುದಾದ್ರೂ ಒಂದು ಸ್ಯಾಡ್ ಸಾಂಗ್ ಆಗಿರ್ಬೋದು ಅಥವಾ ಸಾಂಗ್ಗಳು ನಿಮಗೆ ಪ್ಲೇ ಆಗ್ತಾ ಇರುತ್ತೆ. ಸೊ ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ. ಓಕೆನಾ, ಈಗ ಸಿಂಪಲಾಗಿ ಈಗ ಒಂದು ಸಾಂಗ್ ನನಗೆ ಇಷ್ಟ ಆಯಿತು, ಈ ಬ್ಯಾಕ್ಗ್ರೌಂಡ್ ನಾನು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಇಷ್ಟ ಆಯಿತು. ಸೊ ಅವಾಗ ಏನು ಮಾಡ್ತೀನಿ, ಇಲ್ಲಿ ಕೆಳಗಡೆ ನಿಮಗೆ BGM ಸ್ಕ್ರೋಲ್ ಆಗ್ತಾ ಇರುತ್ತೆ, ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಸೇವ್ ಬಟನ್ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ, ಶೇರು ಶೇವ್ ಮತ್ತು ಇಲ್ಲಿ 3 dots ಕಾಣಿಸ್ತಾ ಇರುತ್ತೆ. ಜಸ್ಟ್ ಅಲ್ಲಿ ಸೇವ್ ಬಟನ್ ಮೇಲೆ ಮಧ್ಯದಲ್ಲಿರುವಂಥ ಸೇವ್ ಬಟನ್ನ ಕೊಡಿ. ಸೊ ನನಗೆ ಅದೊಂದು ಇಷ್ಟ ಆಯಿತು ಅಂದರೆ ಯಾವಾಗಾದರೂ ಈ ಥರ ನೀವು ಮಾಡ್ಕೊಂಡಿರಿ. ಓಕೆನಾ, ಇದೊಂದು ಸಾಂಗ್ ನನಗೆ ಇಷ್ಟ ಆಯ್ತಪ್ಪ, ಮತ್ತೆ ಅದೇ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಕೆಳಗಡೆ ಸೇವ್ ಆಪ್ಷನ್ ಮೇಲೆ ಈ ಥರ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ, ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಗಾಯ್ಸ್ ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಸೊ ಬ್ಯಾಗ್ ಬಂದುಬಿಡ್ತೀನಿ ಅಂದರೆ ಮಾಡ್ಕೊಂಡಿರ್ತೀನಿ ಆಲ್ರೆಡಿ. ಸೊ ಮಾಡ್ಕೊಂಡಾದಾಗ ಏನು ಮಾಡ್ತೀನಿ, ಸೊ ಇಲ್ಲಿ ನನಗೆ ಪೇಸ್ಟ್ ಮಾಡಬೇಕು ಅಂದರೆ ಪೋಸ್ಟ್ನ ಮಾಡಬೇಕು. ಇಲ್ಲಿ ನಾನು ಪ್ಲಸ್ನ ಕ್ಲಿಕ್ ಮಾಡಿಕೊಂಡು ರೀಲ್ಸ್ಗೆ ಸೆಲೆಕ್ಟ್ ಮಾಡಿಕೊಂಡು ಮಾಡಿರುವಂಥ ವೀಡಿಯೋ ಏನಿರುತ್ತಲ್ವ, ಸೊ ನಾನು ಆಲ್ರೆಡಿ ಮಾಡಿರುವಂಥ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಸೊ ನೀವು ಆಲ್ರೆಡಿ ಮಾಡಿರ್ತೀರಲ್ವ ವೀಡಿಯೋನ, ಸೊ ಇಲ್ಲಿ ನಿಮಗೆ ಮ್ಯೂಸಿಕ್ ಅಂತ ಆಪ್ಷನ್ ಕಾಣಿಸ್ತಾ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸೇವ್ ಮಾಡಿರ್ತೀರಲ್ವ ಆಲ್ರೆಡಿ ತೋರಿಸೋದ್ನಲ್ಲಿ ಯಾವ ರೀತಿ ಸೇವ್ ಮಾಡಬೇಕಂತೇಳಿ, ಸೊ ಸೇವ್ ಮಾಡ್ಕೊಂಡಿರೋ ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಎಷ್ಟೊಂದು ಮ್ಯೂಸಿಕ್ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೇವ್ ಥರ. ಸೊ ಇಷ್ಟರಲ್ಲೇ ನಿಮಗೆ ಆ ಒಂದು ವೀಡಿಯೋಕ್ಕೆ ಯಾವ ರೀತಿ ಇಷ್ಟ ಆಗುತ್ತೆ ಅನ್ನೋದ ಮೇಲೆ ಸೆಲೆಕ್ಟ್ ಮಾಡಿಕೊಂಡು, ಓಕೆನಾ, ಸೆಲೆಕ್ಟ್ ಮಾಡಿಕೊಂಡು ಡನ್ ಕೊಡಿ. ಸೊ ಇಲ್ಲಿ ಕೂಡ ನೀವು ಅಡ್ಜಸ್ಟ್ಮೆಂಟ್ನ ಮಾಡಿಕೊಂಡು ಡನ್ ಕೊಟ್ಕೊಳ್ಳ್ರಿ. ಓಕೆನಾ, ಈಗ ನಮಗೆ ಒಂದು ಸಾಂಗ್ ಸಿಕ್ತು. ಓಕೆನಾ, ಸಾರಿ ಮ್ಯೂಸಿಕ್ ಜಾಸ್ತಿ ಆಯಿತು, ಸಾಂಗ್ ಸಿಕ್ತು. ಸಾಂಗೂ ಆಯಿತು, ಎಲ್ಲ ಆಯಿತು. ಒಂದೇ ಒಂದು ಸರಿ ನಿಮಗೆ ರೈಟಿಂದ ಲೆಫ್ಟ್ಗೆ ಈ ಥರ ಸ್ಲೈಡ್ ಮಾಡಿ, ಇಲ್ಲಿ ನಿಮಗೆ ಅರಿಯಸ್ ಅಂತೇಳಿ ಕಾಣಿಸ್ತಾ ಇರುತ್ತೆ. ಯಾಕಂದರೆ ಅಲ್ಲಿ ನಿಮಗೆ ಒಂದು ನೀಟಾಗಿರುವಂಥ ಸ್ಮೂತ್ ಬರುತ್ತೆ ಅದು. ಓಕೆ, ನೆಕ್ಸ್ಟ್ ಕೊಡ್ತೀರಾ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ಸೊ ಇಲ್ಲಿ ಏನಾದರೂ ಬರೀಬೇಕು ಅಂದ್ಕೊಂಡಿದ್ರೆ ಬರೀತೀರಾ ಗೊತ್ತಲ್ವ ನಿಮಗೆ. ಮತ್ತು ಸ್ಕ್ರೋಲ್ ಡೌನ್ ಮಾಡಿ, ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಸೊ ಇಲ್ಲಿ ನಿಮಗೆ ಅಪ್ಲೋಡ್ ಹೈ ಕ್ವಾಲಿಟಿ ರೇಷೋ ಅಂತಿರುತ್ತೆ, ಇದನ್ನು ಆನ್ ಮಾಡಿಕೊಂಡು ಡೈರೆಕ್ಟಾಗಿ ಅಪ್ಲೋಡ್ ಮಾಡಿ ಗೈಸ್. ಸೊ ಐ ಹೋಪ್ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.